ಪುರಾತನವಾದ ವಶೀಕರಣ ತಂತ್ರದ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಒಂದು ಬೇರನ್ನು ಇಟ್ಟಿದೆ, ಕಾಮ ಸಂಜೀವಿನಿ ಬೇರು ಅಂತ ಇಟ್ಟಿದ್ದೇನೆ. ಆ ಬೇರನ್ನ ಮತ್ತು ನೀವು ಇಷ್ಟಪಟ್ಟಂತ ವ್ಯಕ್ತಿಯ ಹೆಸರನ್ನ ಬಿಳಿ ಹಾಳೆಯಲ್ಲಿ ಬರೆದು ನಿಮ್ಮ ಹೆಸರನ್ನ ಬರೆದು ಏನ್ ಮಾಡಬೇಕಪ್ಪ ಅಂತಂದ್ರೆ ಸಂಪೂರ್ಣವಾಗಿ ಅದನ್ನ ಭಸ್ಮವನ್ನು ಮಾಡಬೇಕಾಗತ್ತೆ. ನೋಡಿ ಕಾಣಿಸ್ತೀರಿ, ಸುಲಭವಾದ ವಶೀಕರಣ ತಂತ್ರದ ಬಗ್ಗೆ ನೋಡಿ. ಈ ತರ ಒಂದು ಭಸ್ಮವನ್ನು ಮಾಡಬೇಕು. ಭಸ್ಮವನ್ನು ಮಾಡ್ತೀರಿ, ಮಾಡಿದ ಆದ ನಂತರ ಏನ್ ಮಾಡಬೇಕಪ್ಪ ಅಂತಂದ್ರೆ ವೀಕ್ಷಕರೇ, ಈ ಬೇರು ಭಸ್ಮವಾಗುತ್ತೆ, ಆ ಪೇಪರ್ ಭಸ್ಮವಾಗುತ್ತೆ. ಆದ ನಂತರ ಏನ್ ಮಾಡಬೇಕಪ್ಪ ಅಂತಂದ್ರೆ, ಆ ಭಸ್ಮವನ್ನ ನೀವು ಯಾರನ್ನ ಇಷ್ಟಪಟ್ಟಿದ್ರ, ಯಾರನ್ನ ನೀವು ವಶೀಕರಣ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರ, ಅವರು ಓಡಾಡುವಂತ ದಾರಿಲಿ ಚೆಲ್ಲ ಬಿಟ್ಟು ಬರಬೇಕಾಗತ್ತೆ. ಅಂದ್ರೆ ಚೆಲ್ಲುವಂತ ವೇಳೆ ನಾನು ಹೇಳಿದ ಮಂತ್ರವನ್ನ ನೀವು ಹೇಳಿಬಿಟ್ಟು ಚೆಲ್ಲಬೇಕಾಗತ್ತೆ. ಯಾವ್ದಪ್ಪ ಅಂತಂದ್ರೆ, ಅಷ್ಟ ಸಮ್ಮೋಹಿನಿ ಕಾಮದಹನ ವಶಂ 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 ಅಂತ ಈ ಮಂತ್ರವನ್ನು ಹೇಳಿ ಅವ್ರು ಓಡಾಡುವಂತ ದಾರಿಲಿ, ಏನ್ ಇಷ್ಟಪಟ್ಟಂತ ವ್ಯಕ್ತಿಗಳೇನಿದ್ದಾರೆ ಅವ್ರು ಓಡಾಡುವಂತ ದಾರಿಲಿ ಈ ವಸ್ತುವನ್ನು ನೀವು ಚೆಲ್ಲಿ ಬನ್ನಿ ಸಾಕು ವೀಕ್ಷಕರೆ, ಕೆಲವೇ ನಿಮಿಷಗಳಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮಗೆ ವಶೀಕರಣ ಆಗ್ತಾರೆ. ನೋಡಿ, ಸಂಪೂರ್ಣವಾಗಿ ಭಸ್ಮವಾಗ ಆಗಬೇಕು. ಭಸ್ಮ ಆದ ನಂತರ ಆ ಭಸ್ಮವನ್ನ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಏನಿದೆ, ಗಂಡ ಹೆಂಡತಿ ಆಗಬಹುದು, ನೀವು ಇಷ್ಟಪಟ್ಟಂತ ವ್ಯಕ್ತಿಗಳಾಗಬಹುದು, ಅವ್ರು ಓಡಾಡುವಂತದಾರಲ್ಲಿ ಇದನ್ನ ನೀವು ಚೆಲ್ಲಿಬಿಟ್ಟು ಬನ್ನಿ ಸಾಕು ವಿಷಯಕ್ಕೆ, ಸಂಪೂರ್ಣವಾಗಿ ವಶೀಕರಣ ಆಗ್ತಾರೆ. ವಿಷಯ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.